ಅಲ್ಲ ಈಗ ಅವರ ಶಾಸಕರ ಮೇಲೆ ಹಲವಾರು ಆರೋಪಗಳಿತ್ತು 59 ಆರೋಪಗಳಿತ್ತು ಅವರ ಮಂತ್ರಿಗಳ ಮೇಲೆ ಇತ್ತು ಎಸಿಬಿ ಇದನ್ನ ಮುಚ್ಚಾಕಿದ್ದಾರೆ ಈಗ ಲೋಕಾಯುಕ್ತ ತನಿಖೆ ಕೊಟ್ಟಿದ್ದೇವೆ ಆ ಲೋಕಾಯುಕ್ತ ತನಿಖೆ ಆದಾಗ ಅವರದೆಲ್ಲವೂ ಕೂಡ ಹೊರಗಡೆ ಬರ್ತದೆ ಅವರು ಮುಚ್ಚಾಕಿರೋದಕ್ಕೆ ಇದೆ ಸಾಕ್ಷಿ ಎಸಿಬಿ ಮುಚ್ಚಾಕಿ 4-5 ವರ್ಷ ಮುಚ್ಚಾಕೊಂಡಿದ್ದಾರಲ್ಲ ಈ ಬೇರೆಂಗ ಆಗುತ್ತೆ ಅದರಿಂದ ನಮಗೆ ಯಾವುದು ಮುಚ್ಚಿಡುವಂತ ಪ್ರಶ್ನೆನೇ ಇಲ್ಲ ನಾವು ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಅಲ್ಲಿ ಜಾರ್ಜ್ ಅವರು ವಿಧಾನಸಭೆಯಲ್ಲಿ ನಿಂತುಕೊಂಡು ಇದನ್ನ ಎಸಿಬಿ ನೇ ಮುಂದುವರಿಸಬೇಕು ಅಂತ ಸೋ ಯಾರು ಪರವಾಗಿದ್ದಾರೋ ಈಗ ಈ ಪ್ರಕರಣ ಇಟ್ಕೊಂಡು ತಾವು ಬಹಳ ದೊಡ್ಡ ಸ್ವಚ್ಛ ಪಕ್ಷ ಅನ್ನೋದಕ್ಕೆ ಸಾಧ್ಯ ಇಲ್ಲ ಭ್ರಷ್ಟಾಚಾರ ಹಿಂದೆನೂ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಹಲವಾರು ಜನ ಅವರ ಮೇಲೆ ಕೇಸು ಆಗಿದೆ ಎಲ್ಲ ಆಗಿದೆ ಪ್ರಕರಣಗಳು ತನಿಖೆ ಆಗ್ತಾ ಇದೆ ಈಗ ಏನು ಅವರು ಮುಚ್ಚಾಕಿದ್ರು ಅವುಗಳನ್ನು ಕೂಡ ಲೋಕಾಯುಕ್ತ ಕೊಟ್ಟು ತನಿಖೆ ಮಾಡ್ತಾ ಇದೆ ಕನ್ನಡ ನಾಡಿನ ಜನತೆಗೆ ಅವರ ಸಂಕಷ್ಟಗಳಿಗೆ ಪರಿಹಾರ ಜಾತ್ಯಾತೀತ ಜನತಾದಳ ಅಲ್ಲ ಈಗ ಅವರು ಶಾಸಕರ ಮೇಲೆ ಹಲವಾರು ಆರೋಪಗಳಿತ್ತು 59 ಆರೋಪಗಳಿತ್ತು ಅವರ ಮಂತ್ರಿಗಳ ಮೇಲೆ ಇತ್ತು ಎಸಿಬಿ ಇದನ್ನ ಮುಚ್ಚಾಕಿದ್ದಾರೆ ಈಗ ಲೋಕಾಯುಕ್ತ ತನಿಖೆ ಕೊಟ್ಟಿದ್ದೇವೆ ಆ ಲೋಕಾಯುಕ್ತ ತನಿಖೆ ಆದಾಗ ಅವರದೆಲ್ಲವೂ ಕೂಡ ಹೊರಗಡೆ ಬರ್ತದೆ ಅವರು ಮುಚ್ಚಾಕಿರೋದಕ್ಕೆ ಇದೆ ಸಾಕ್ಷಿ ಎಸಿಬಿ ಮುಚ್ಚಾಕಿ 4-5 ವರ್ಷ ಮುಚ್ಚಾಕೊಂಡಿದ್ದಾರಲ್ಲ ಈ ಬೇರೆಂಗ ಆಗುತ್ತೆ ಅದರಿಂದ ನಮಗೆ ಯಾವುದು ಮುಚ್ಚಿಡುವಂತ ಪ್ರಶ್ನೆನೇ ಇಲ್ಲ ನಾವು ಬಹಳ ಸ್ಪಷ್ಟವಾಗಿ ಅವರು ಹೇಳ್ತಾರೆ ಅಲ್ಲಿ ಜಾರ್ಜ್ ಅವರು ವಿಧಾನಸಭೆಯಲ್ಲಿ ನಿಂತುಕೊಂಡು ಇದನ್ನ ಎಸಿಬಿ ನೇ ಮುಂದುವರಿಸಬೇಕು ಅಂತ ಸೋ ಯಾರು ಪರವಾಗಿದ್ದಾರೋ ಈಗ ಈ ಪ್ರಕರಣ ಇಟ್ಕೊಂಡು ತಾವು ಬಹಳ ದೊಡ್ಡ ಸ್ವಚ್ಛ ಪಕ್ಷ ಅನ್ನೋದಕ್ಕೆ ಸಾಧ್ಯ ಇಲ್ಲ ಭ್ರಷ್ಟಾಚಾರ ಹಿಂದೆನೂ ಮಾಡಿದ್ದಾರೆ ಅದರಲ್ಲಿ ಸಾಕಷ್ಟು ಪ್ರಕರಣಗಳಲ್ಲಿ ಹಲವಾರು ಜನ ಅವರ ಮೇಲೆ ಕೇಸು ಆಗಿದೆ ಎಲ್ಲ ಆಗಿದೆ ಪ್ರಕರಣಗಳು ತನಿಖೆ ಆಗ್ತಾ ಇದೆ ಈಗ ಏನು ಅವರು ಮುಚ್ಚಾಕಿದ್ರು ಅವುಗಳನ್ನು ಕೂಡ ಲೋಕಾಯುಕ್ತ ಕೊಟ್ಟು ತನಿಖೆ ಮಾಡ್ತಾ ಇದೆ